ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದೊಂದು ವಿಶೇಷ ವರದಿ. ಬಾಬಾ ವಂಗ ಎಂಬ ನಿಗೂಢ ಮಹಿಳೆಯೊಬ್ಬಳು ನುಡಿದ ಭವಿಷ್ಯವಾಣಿಗಳು ಈಗ ಎಲ್ಲರ ಕುತೂಹಲ ಕೆರಳಿಸುತ್ತಿವೆ. ಈಕೆ ಬಲ್ಗೇರಿಯಾದ ಒಬ್ಬಾಕೆ ಮಹಿಳೆ, ಈಗ ಬದುಕಿಲ್ಲ. 2020 ಇಸವಿಯ ಬಗ್ಗೆ ಈಕೆ ನುಡಿದ ಭವಿಷ್ಯ ಬಹುತೇಕ ನಿಜವಾಗಿದೆ, ಕೆಲವು ಸುಳ್ಳಾಗಿದೆ. ಹಾಗಂತ ಈಕೆ 2021 ಬಗ್ಗೆಯೂ ಭವಿಷ್ಯ ನುಡಿದಿ ಹೇಳಿದ್ದಾಳೆ. ಅದೇನು ಅಂತ ಈಗ ನೋಡೋಣ ಬನ್ನಿ. ಈ ಬಾಬಾ ವಂಗ ಯಾರು? ಬಲ್ಗೇರಿಯಾ ಮೂಲದ ಈ ಮಹಿಳೆಗೆ ಬಾಲ್ಯದಿಂದಲೇ ಕಣ್ಣು ಕಾಣಿಸುತ್ತಿರಲಿಲ್ಲ. 1996 ಮೃತಪಟ್ಟಿದ್ದ ಬಾಬಾ ವಂಗ ಸ್ತನ ಕ್ಯಾನ್ಸರ್ಗೆ ಬಲಿಯಾಗಿದ್ದರು. ಆದರೂ ಅವರು ಜಗತ್ತಿನಲ್ಲಿ 51 ಶತಮಾನದವರೆಗೂ ಏನೇ ನಡೆಯಲಿದೆ ಎಂಬುದನ್ನು ಮೊದಲೇ ತಿಳಿಸಿದ್ದರು. ಆಕೆ ಸತ್ತು ಈಗ 23 ವರ್ಷಗಳಾಗಿದ್ದರೂ ಆಕೆ ಭವಿಷ್ಯದ ಬಗ್ಗೆ ಅಪಾರ ನಂಬಿಕೆ ಅಲ್ಲಿನ ಜನರಲ್ಲಿದೆ. ಅಮೆರಿಕ ಲೋಹದ ಅಕ್ಕಿಯ ದಾಳಿಗೆ ಒಳಗಾಗಲಿದೆ ಎಂದು ವಂಗ ಭವಿಷ್ಯ ನುಡಿದಿದ್ದರು. ಅವಳಿ ಕಟ್ಟಡಗಳ ಮೇಲೆ ಭಯೋತ್ಪಾದಕರ ದಾಳಿ ನಡೆದ ಬಳಿಕ ಈಕೆಯ ಭವಿಷ್ಯ ನುಡಿ ಎಷ್ಟೊಂದು ನಿಜವಾಗಿದೆಯಲ್ಲ ಎಂದು ಎಲ್ಲರೂ ಅಚ್ಚರಿಪಟ್ಟಿದ್ದರು. 2004 ಭಯಾನಕ ಸುನಾಮಿಯ ಬಗ್ಗೆಯೂ ಅವಳು ಅನೇಕ ವರ್ಷಗಳ ಹಿಂದೆಯೇ ಭವಿಷ್ಯ ನುಡಿದಿದ್ದಳು. 2021 ಬಗ್ಗೆ ಈಕೆ ಹೇಳಿರುವುದು ಹೀಗಿದೆ: ಜನರು ತಮ್ಮ ನಂಬಿಕೆಯನ್ನು ಕಳೆದುಕೊಳ್ಳಲಿದ್ದಾರೆ. ಮಾನವೀಯತೆಗೆ ಬೆಲೆ ಇರುವುದಿಲ್ಲ. ವಿನಾಶಕಾರಿ ಘಟನೆಗಳಿಗೆ ಜಗತ್ತು ಸಾಕ್ಷಿಯಾಗಲಿದೆ. ಜನರು ಒಬ್ಬರು ಇನ್ನೊಬ್ಬರ ಮೇಲೆ ವಿಶ್ವಾಸವನ್ನು ಕಳೆದುಕೊಳ್ಳಲಿದ್ದಾರೆ. ನೈಸರ್ಗಿಕ ವಿಕೋಪ ದುರಂತಗಳು ಭಾರಿ ಪ್ರಮಾಣದಲ್ಲಿ ಸಂಭವಿಸಲಿವೆ. ಮೂವರು ಬಲಿಯಾಡರು ಒಂದಾಗಲಿದ್ದಾರೆ. ಬಲಿಷ್ಠವಾದ ಡ್ರ್ಯಾಗನ್ ವಿಶ್ವವನ್ನು ತನ್ನ ಮುಷ್ಟಿಗೆ ತೆಗೆದುಕೊಳ್ಳಲಿದೆ. ಕೆಲವು ವಿದ್ರೋಹಿಗಳಲ್ಲಿ ಕೆಂಪು ಹಣ ಅರಿಯಲಿದೆ. ಈ ವರ್ಷದ ಕ್ಯಾನ್ಸರ್ ಮಹಾಮಾರಿಗೂ ಔಷಧಿ ಸಿಗಲಿದೆ. ಕ್ಯಾನ್ಸರ್ ಅನ್ನು ಕಬ್ಬಿಣದ ಸರಪಳಿಯಿಂದ ಕಟ್ಟಿ ಹಾಕುವ ದಿನ ಹತ್ತಿರ ಬಂದಿದೆ. 2020 ಬಗ್ಗೆ ಈಕೆ ಹೇಳಿದ್ದೇನು? 2020 ಯುರೋಪಿಯನ್ ದೇಶಗಳ ಮೇಲೆ ಮುಸ್ಲಿಂ ಉಗ್ರರಿಂದ ರಾಸಾಯನಿಕ ಶಸ್ತ್ರಾಸ್ತ್ರಗಳ ದಾಳಿ ನಡೆಯಲಿದೆ ಎಂದು ಬಾಬಾ ವಂಗ ಭವಿಷ್ಯ ನುಡಿದಿದ್ದರು. ಫ್ರಾನ್ಸ್ನಲ್ಲಿ ಮುಸ್ಲಿಂ ಜಿಹಾದಿಗಳ ದಾಳಿಗೂ 3 ನಾಗರಿಕರು ಮೃತಪಟ್ಟಿದ್ದರು. ಕಳೆದ ಅಕ್ಟೋಬರ್ ತಿಂಗಳಿನಲ್ಲಿ ಈ ದುರ್ಘಟನೆ ನಡೆದಿತ್ತು. ಇದಲ್ಲದೆ ಪಶ್ಚಿಮ ಯುರೋಪ್ನಲ್ಲೂ ಅಲ್ಲಲ್ಲಿ ಉಗ್ರರ ದಾಳಿ ನಡೆದಿತ್ತು. ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ 2020 ವರ್ಷ ಅಪಾಯಕಾರಿಯಾಗಿದೆ. ಪುಟಿನ್ ಮೇಲೆ ಹತ್ಯಾ ಪ್ರಯತ್ನಗಳು ನಡೆಯಲಿವೆ ಎಂದು ಬಾಬಾ ವಂಗ ಹೇಳಿದ್ದರು. ತಮ್ಮ ಮೇಲೆ 4 ಬಾರಿ ಹತ್ಯಾ ಪ್ರಯತ್ನಗಳು ನಡೆದಿವೆ ಎಂಬುದನ್ನು ಈ ಹಿಂದೆ ಸ್ವತಃ ಪುಟಿನ್ ಬಹಿರಂಗಗೊಳಿಸಿದ್ದರು. 2020 ಭೀಕರ ಪ್ರವಾಹ ಏಷ್ಯಾ ಖಂಡದಲ್ಲಿ ಉಂಟಾಗಲಿದೆ ಎಂದು ವಂಗ ನುಡಿದಿದ್ದರು. ಭಾರತ ಸೇರಿದಂತೆ ಹಲವು ಕಡೆ ಅತಿವೃಷ್ಟಿ ಉಂಟಾಯಿತು. ನವೆಂಬರ್ ತಿಂಗಳಲ್ಲಿ ಇರಾನ್, ಡಿಸೆಂಬರ್ನಲ್ಲಿ ಇಂಡೋನೇಷ್ಯಾದಲ್ಲೂ ಪ್ರವಾಹ ಉಂಟಾಯಿತು. ಜೊತೆಗೆ ಥಾಯ್ಲೆಂಡ್, ಶ್ರೀಲಂಕಾ, ಫಿಲಿಪೈನ್ಸ್ ಮುಂತಾದ ಕಡೆ ಪ್ರವಾಹ ಉಂಟಾಗಿತ್ತು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನುಡಿದ ಭವಿಷ್ಯದ ಪ್ರಕಾರ ಟ್ರಂಪ್ 2020 ತೀವ್ರ ಕಾಯಿಲೆಗೆ ತುತ್ತಾಗಲಿದ್ದಾರೆ, ಸಾಯಲಬಹುದು ಎನ್ನುವ ಭವಿಷ್ಯ ನುಡಿಯಲಾಗಿತ್ತು. ಟ್ರಂಪ್ಗೆ ಕರೋನಾ ಬಂದಿತ್ತು, ಆದರೆ ಅವರು ಬದುಕಿದರು. ಆದರೆ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ತೀವ್ರ ಸ್ಪರ್ಧೆ ನೀಡಿ ಬೈಡನ್ ವಿರುದ್ಧ ಸೋಲು ಅನುಭವಿಸಿದರು. ಯುರೋಪಿನಲ್ಲಿ ಮುಸ್ಲಿಂ ಕ್ರೈಸ್ತ ಸಂಘದ ಬಗ್ಗೆ ಸ್ಪಷ್ಟವಾದ ಮುನ್ಸೂಚನೆಯನ್ನು ಈಕೆ ನೀಡಿದ್ದಾರೆ. ಮಹಾ ಮುಸ್ಲಿಂ ಯುದ್ಧವು ಪ್ರಪಂಚಾದ್ಯಂತ ಪ್ರಾರಂಭವಾಗಲಿದೆ. ಈ ಯುದ್ಧವು ಅರೇಬಿಯಾದ ಭೂಮಿಯಿಂದ ಪ್ರಾರಂಭವಾಗಲಿದೆ. ಈ ಯುದ್ಧವು ಸಿರಿಯಾದಲ್ಲಿ ಮತ್ತು ನಂತರ ಯುರೋಪಿನಲ್ಲಿ 2043 ಅಂತ್ಯದವರೆಗೂ ನಡೆಯುವುದು ಎಂದು ಭವಿಷ್ಯ ನುಡಿದಿದ್ದರು. ಕೆಲವೊಂದು ನಿಜವಾದರೆ ಮತ್ತೆ ಕೆಲವೊಂದು ಸುಳ್ಳಾಗಿವೆ.